ಇವತ್ತು ನಮ್ಮ ಅಧಿಕೃತ ನಿವಾಸಕ್ಕೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ವಿಜಯೇಂದ್ರ ಅವರು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಯುಕ್ತ ಪಕ್ಷಗಳ ಅಭ್ಯರ್ಥಿಗಳು ಮತ್ತು ಮಹಾರಾಜರು ಆದಂಥ ಯದುವೀರರವರು, ಬಹಳ ಜನ ಹಿರಿಯ ರಾಜಕೀಯ ನಾಯಕರುಗಳು, ಕಾರ್ಯಕರ್ತರುಗಳು, ನಮ್ಮೆಲ್ಲ ಸ್ನೇಹಿತರುಗಳು, ಮಾಧ್ಯಮದವರು ಸಮೇತ ಇವತ್ತು ಇಲ್ಲಿಗೆ ಬಂದಂಥದ್ದು ಭಾಳ ಸಂತೋಷ ತಂದಿದೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದವ್ರ ಜೊತೆ ಕೆಲವು ವಿಚಾರಗಳನ್ನ ಹಂಚ್ಕೋಬೇಕು ಅಂತ ಬಯಕೆ ಇದೆ. ಅದೇನಪ್ಪ ಅಂದರೆ, ಹಿಂದೆನೂ ಕೂಡ ಯದುವಂಶದ ಅರಸರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ಮೈಸೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಆಯ್ಕೆಯಾಗಿ ಕೆಲಸ ಜವಾಬ್ದಾರಿಯನ್ನು ನಿರ್ವಹಿಸ್ತಂತ. ಆ ನಂತರದಲ್ಲಿ ನಾನು ಕೂಡ ಮೈಸೂರು ಕೊಡಗು ಆಯಿತು, ಅದರ ಸದಸ್ಯನಾಗಿ ಕೂಡ ಕೆಲಸ ಮಾಡ್ತಂತ. ಹಾಗಾಗಿ ಇವತ್ತು ಮೈಸೂರು ಅಂದರೆ ವಿಶೇಷ, ಮೈಸೂರು ಮಹಾಸಂಸ್ಥಾನ ಅಂತಂದರೆ ವಿಶ್ವಕ್ಕೆ ಬೆರಳು ಮುಟ್ಟಿಸ್ತಂತ. ಮೈಸೂರು ಅಂದರೆ ಇಡೀ ವಿಶ್ವದ ಪ್ರವಾಸೋದ್ಯಮದಲ್ಲಿ ಒಂದು ಬೆರಗುವುದು. ಹಾಗಾಗಿ ಈ ಮೈಸೂರಿನಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಕೂಡ ನಾನು ನೋಡ್ತಾ ಇದ್ದೀನಿ, ಮಾಧ್ಯಮಗಳ ಮೂಲಕ ಕೇಳ್ತಾ ಇದ್ದೀನಿ. ಜಾತಿ ವಿಚಾರಗಳು, ಒಕ್ಕಲಿಗರು, ಒಕ್ಕಲಿಗರಿಗೆ ಓಟ್ ಕೊಡಿ, ಒಕ್ಕಲಿಗರಿಗೆ ಮೋಸ ಆಯಿತು, ದಯಮಾಡಿ ಹೇಳ್ತೀನಿ. ಕಾಂಗ್ರೆಸ್ಸಿನ ಹಿರಿಯ ನಾಯಕರುಗಳಿದ್ದೀರಿ, ತಾವು ಮುಖ್ಯಮಂತ್ರಿಗಳಿದ್ದೀರಾ, ಉಪಮುಖ್ಯಮಂತ್ರಿಗಳಿದ್ದೀರಾ, ಕಾಂಗ್ರೆಸ್ ಜಾತ್ಯತೀತ ನಿಲುವನ್ನು ಒಪ್ಕೊಂಡು ಬಂದಿರತಕ್ಕಂಥ ನೀವುಗಳು ಯಾವುದೇ ಜಾತಿ ವಿಚಾರ ದಯವಿಟ್ಟು ಮಾತಾಡಬೇಡಿ. ಜಾತಿ ವಿಚಾರ ಮಾತಾಡಿ ಆ ಜನಾಂಗಕ್ಕೆ ಅವಮಾನ ಮಾಡಿಬಿಡಿ. ಒಕ್ಕಲಿಗರು ಅಂದರೆ ಯಾರು? ಅವರು ಭೂಮಿಪುತ್ರರು, ಅನ್ನದಾತರು. ಅಂಥ ಅನ್ನದಾತರಿಗೆ, ಭೂಮಿಪುತ್ರರಿಗೆ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿ, ಕೆ ಆರ್ ನಗರದ ಹತ್ರ ಕೃಷ್ಣರಾಜ ಅಣೆಕಟ್ಟು, ಚಾಮರಾಜ ಅಣೆಕಟ್ಟು, ವಾಣಿ ವಿಲಾಸ ಅಣೆಕಟ್ಟು ಹಿರಿಯೂರಿನಲ್ಲಿ ಇವೆಲ್ಲವನ್ನು ಕಟ್ಟಿಗೆ ಭೂಮಿಗೆ ನೀರು ಹಾಯಿಸಿ ಇವತ್ತು ಭತ್ತದ ಕಣಜ ಅಂತ ಅನಿಸಿದ್ರು ಮೈಸೂರು ಮಹಾರಾಜ. ಅನ್ನ ಕೊಟ್ಟಂಥ ಅವರ ಮೂಲಕ ಶ್ರಮ ಮಾಡಿ ನಮ್ಮ ಭೂಮಿ ಪುತ್ರಿಗೆ ಇವತ್ತು ಅನ್ನದಾತರು ಅನಿಸ್ಕೊಂಡಿದ್ದಾರೆ. ಹಾಗಾಗಿ ಅನ್ನದಾತರಿಗೆ ಯಾರೂ ಕೂಡ ಅವಮಾನ ಮಾಡಿ, ಜಾತಿ ಧರ್ಮ ಪಂಥದ ವಿಚಾರದಲ್ಲಿ ಚುನಾವಣೆಗಳು ಬೇಡ, ಮತದ ಕೇಳೋದು ಬೇಡ. ಹಾಗಾಗಿ ಇದ್ರ ಜೊತೆಗೆ ನಾನು ಒಂದು ವಿನಂತಿಯನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಅಭಿಮಾನದ ಸ್ನೇಹಿತರಾದಂಥ ಸಿದ್ದರಾಮಯ್ಯನವರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಲ್ಲಿ, ಕಾಂಗ್ರೆಸ್ಸಿನ ಅಧ್ಯಕ್ಷರಲ್ಲಿ, ಇವರೆಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡುವಂಥದ್ದು, ಮೈಸೂರು ಬಹಳ ವಿಶೇಷ. ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ, ರಾಜಪ್ರಭುತ್ವದವರು ಪ್ರಜಾಪ್ರಭುತ್ವಕ್ಕೆ ಸುಧಾರಣೆಯಾಗಿದೆ. ಅವರು ಇವತ್ತು ಚುನಾವಣೆ ನಿಂತಿದ್ದಾರೆ. ಹಿಂದೆನೂ ಕೂಡ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ನಿಂತಿದ್ದಾರೆ. ಅರಮನೆಯ ಅನುಕೂಲ ನಮ್ಮ ಜನರಿಗೆ ಬಹಳ ಆಗಿದೆ. ಸಿದ್ದರಾಮಯ್ಯನವರಿಗೆ ನೆನಪಿಸ್ತೀನಿ, ಸಿದ್ದರಾಮಯ್ಯನವರ ಮೈಸೂರು ನಗರದಲ್ಲಿ ಓದಿದ್ದೀರಾ, ಓಡಾಡಿದ್ದೀರಾ, ಕಾನೂನು ಪ್ರಾಕ್ಟೀಸ್ ಮಾಡಿದ್ದೀರಾ, ಎಲ್ಲ ಆಗಿದೆ. ಈ ಮೈಸೂರಿನಲ್ಲಿ ಅಕ್ಷರ ಕೊಟ್ಟವರು ಯಾರು? ಮಹಾರಾಜ. ಮಹಾರಾಜ ಕಾಲೇಜು, ಯುವರಾಜ ಕಾಲೇಜು, ಮಹಾರಾಣಿ ಕಾಲೇಜು, ಇವೆಲ್ಲ ಕೊಟ್ಟವರು ಯಾರು? ಮಹಾರಾಜ ಅಕ್ಷರ. ಕೆ ಆರ್ ಆಸ್ಪತ್ರೆನ ದೊಡ್ಡ ಆಸ್ಪತ್ರೆ ಅಂತಿದ್ವಿ, 8 ಜಿಲ್ಲೆಗೆ ಆಸ್ಪತ್ರೆ. ಅಕ್ಷರ ಜೊತೆಗೆ ಆರೋಗ್ಯ, ಆರೋಗ್ಯ ಜೊತೆಗೆ ಅನ್ನ, ಉದ್ಯೋಗ, ಎಲ್ಲವನ್ನೂ ಕೊಟ್ಟಂಥ ರಾಜಪ್ರಭುತ್ವದ ಕುಡಿಯೊಂದು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅದರ ಪ್ರತಿನಿಧಿಯಾಗಬೇಕು ಅಂತಂತೇಳಿ ಬಯಸಿದ್ದಾರೆ. ನಾನು ವಿನಂತಿ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ನಾಯಕರಲ್ಲಿ, ದಯಮಾಡಿ ಕಾಲ ಮಿಂಚಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಿಂತೆಗೆದುಕೊಂಡು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಯುನ್ಯಾನಿಮಸ್ ಆಗಿ ಆಯ್ಕೆ ಮಾಡೋದಕ್ಕೆ ತಾವು ಸಹಕಾರ ಮಾಡಬೇಕು.
ಅದರಿಂದ ಮೈಸೂರು ಒಂದು ದೊಡ್ಡ ತೂಕ ಜಾಸ್ತಿ ಆಗುತ್ತೆ, ಗೌರವ ಜಾಸ್ತಿ ಆಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾಂಗ್ರೆಸ್ಸಿನ ಗೌರವನೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು ಪ್ರಯೋಗ ಯಾಕೆ ಮಾಡಬಾರ್ದು ತಾವು? ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನಾವೇ ಒಂದು ವಿಷಜ್ವಾಲೆಯ ಸುತ್ತ ಸುತ್ತ ಇರುವಾಗ ರಾಜಕಾರಣದಲ್ಲಿ ಅದನ್ನು ಒಂದು ಮಧುರ ಬಾಂಧವ್ಯದಿಂದ ಅದನ್ನು ನಾವೆಲ್ಲ ಕೂಡ ಯಾಕೆ ಪರಿಹರಿಸ್ಕೋಬಾರ್ದು? ಈ ಮೂಲಕ ಮಹಾರಾಜರನ್ನು ಯುನ್ಯಾನಿಮಸ್ ಆಗಿ ಪಾರ್ಲಿಮೆಂಟ್ಗೆ ಕಳಿಸುವಂಥ ಯೋಚನೆಯನ್ನು ತಾವು ಮಾಡಬೇಕು. ಇದು ಮತದಾರರ ಪ್ರಜೆಗಳ ಎಲ್ಲರ ಆಗ್ರಹ ಮತ್ತು ವಿನಂತಿ. ಇನ್ನು 27 ಕ್ಷೇತ್ರಗಳು ನೀವೇನಾದರೂ ಮಾಡಿ, ಎಷ್ಟು ಜನ ಏನು ಬೇಕಾದರೂ ನೀವು ಮಾಡಿ, ಜಿದ್ದಾಜಿದ್ದು ಮಾಡಿ, ಬಟ್ ಮೈಸೂರನ್ನು ಶಾಂತಿ ಸಮೃದ್ಧಿ ಸಾಮರಸ್ಯದ ನಾಡಾಗಿ ಬೀಡಾಗಿ ಉಳಿಯೋದಕ್ಕೆ ನೀವು ಸಹಕಾರ ಮಾಡಿ ಅಂತ ಎಲ್ಲರೂ ಕೂಡ ವಿನಂತಿ ಮಾಡ್ತೀವಿ. ಗೆದ್ದೇ ಗೆಲ್ತೀವಿ ಅಂತ ನಾವ್ಯಾರೂ ಹೇಳಲಿಕ್ಕಾಗಲ್ಲ. ಗೆಲ್ಲಿಸ್ತೀವಿ ಅನ್ನೋ ಮತದಾರ, ಗೆದ್ದೇ ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಅಹಂಕಾರ. ಮತದಾರ ಗೆಲ್ಲಿಸ್ತಾನೆ ಅಂತಕ್ಕಂಥದ್ದು ಪ್ರೀತಿ ವಿಶ್ವಾಸ. ಈಗ ಅವ್ರು ಹೇಳ್ತಾ ಇರುವಂತದ್ದು 47 ವರ್ಷದ ನಂತರ ಮಕ್ಕಳಿಗೆ ಕೊಟ್ಟಿದ್ದೀವಿ ನಾವು ಕಾಂಗ್ರೆಸ್ ಇಂದ, ಯದುವಂಶರು ಒಂಥರ ಓಬಿಸಿಗಳಿದ್ದಂಗೆ, ಹಾಗಾಗಿ ನಾವು ಅಂದ್ರೆ ಯದುವಂಶಕ್ಕೂ ಕೂಡ ಜಾತಿ ಪಟ್ಟ ದಯಮಾಡಿ ಜಾತಿ ಪಟ್ಟ ಕಟ್ಟಲಿಕ್ಕೆ ಹೋಗ್ಬೇಡಿ. ಮಹಾರಾಜರು ಯಾವುದೇ ಜಾತಿಯನ್ನು ಮುಂದಿಟ್ಕೊಂಡು ಕಾರ್ಯಕ್ರಮ ಕೊಡಲಿಲ್ಲ, ಕಾಲೇಜುಗಳು ಕಟ್ಟಲಿಲ್ಲ, ಆಸ್ಪತ್ರೆಗಳು ಕಟ್ಟಲಿಲ್ಲ, ಅಣೆಕಟ್ಟುಗಳು ಕಟ್ಟಲಿಲ್ಲ. ಜಾತಿ ಇಲ್ಲವೇ ಇಲ್ಲ, ಜಾತಿ ಮೀರಿದವರು ಯದುವಂಶದಲ್ಲಿ ಸರಿಯಿಲ್ಲ. ನೀವು ಅದನ್ನು ಸಣ್ಣತನದಲ್ಲಿ ನೋಡಬಾರ್ದು, ಸಣ್ಣತನದಲ್ಲಿ ದಯವಿಟ್ಟು ನೋಡಿ. ಒಂದು ಜಾತಿಗೆ ಅವಮಾನ ಮಾಡಲಿಕ್ಕೆ ಹೋಗ್ಬಿಟ್ರಿ, ಅವಮಾನ ಮಾಡಲಿಕ್ಕೆ ಹೋಗ್ಬಿಟ್ರಿ. ಪ್ರಚಾರಕ್ಕೆ ಹೋಗ್ತೀರಾ ಸರ್, ಬೇರೆ ಬೇರೆ ಕ್ಷೇತ್ರಗಳಿಗೆ ಪ್ರಚಾರಕ್ಕೆ ಹೋಗ್ತೀರಾ ಸರ್ ಅಂತ ನೋಡಿ ಸರ್, ನಾವು ಹೇಳ್ತೀವಲ್ಲಿ ಪ್ರಚಾರ ನಾವು ಕೂತಲ್ಲೇ ಮಾಡ್ತೀವಿ, ನಿಂತಲ್ಲೇ ಮಾಡ್ತೀವಿ, ತಿರುಗಾಡ್ಕೊಂಡು ಮಾಡ್ತೀವಿ. ಅದಕ್ಕೇನಂತ, ನಾನು BJP MLC ಇದ್ದೀನಿ, ಎಸ್ ಇಟ್ಸ್ ಮೈ ಡ್ಯೂಟಿ ಆಲ್ಸೋ. ಪಾರ್ಟಿಯಿಂದ ಒಂದು ಹಂತಕ್ಕೆ ಅಂತರ ಕೈಕೊಂಡೇ ಇದ್ರಿ ಸರ್, ಖುದ್ದು ವಿಜೇಂದ್ರಾದಿಯಾಗಿ ಬಹುತೇಕರ ವಿರುದ್ಧ ಮಾತಾಡಿದೆ. ಇಲ್ಲ ಅಂತಿಲ್ಲ, ಎಸ್ ಕಾಲಮಾನುಕಾಲದಲ್ಲಿ ಸಂದರ್ಭೋಚಿತವಾಗಿ ಟೀಕೆ ಟಿಪ್ಪಣಿಗಳು ಆಗಿದ್ದಾವೆ, ಅದು ರಾಜಕಾರಣದಲ್ಲಿ ಸಹಜ ಪ್ರವೃತ್ತಿ. ಅದು ಮತ್ತದನ್ನೇ ನೆನೆಯುವುದು ಅಲ್ಲ ಅದು. ನಾನು ಕೂಡ ಹೌದು ಹಲವಾರು ರೀತಿಯಲ್ಲಿ ನಾನು ವಾಸ್ತವಿಕವಾಗಿ ಮಾತಾಡಿದ್ದೀನಿ. ಈವನ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಮೊರ್ಯಾಲಿಟಿ ಇದ್ದಾಗ, ಇಶ್ಯೂಸ್ ಇದ್ದಾಗ ಸಪೋರ್ಟ್ ಮಾಡಿದ್ದೀನಿ ಕಾಂಗ್ರೆಸ್ಗೆ, ಅದಿದ್ದಾಗ BJPಗೂ ಸಪೋರ್ಟ್ ಮಾಡಿದ್ದೀನಿ, JDSಗೂ ಸಪೋರ್ಟ್ ಮಾಡಿದ್ದೀನಿ. ಆನ್ ಇಶ್ಯೂಸ್, ನಾಟ್ ಆನ್ ಪೊಲಿಟಿಕಲ್ ಡಿಮ್ಯಾಂಡ್ ಆ್ಯಂಡ್ ಪೊಲಿಟಿಕಲ್ ಪಾರ್ಟೀಸ್. ದಿನ ಒಂದೊಂದು ಹೇಳಕ್ಕಾಗುತ್ತಾ? ನೋ, ಐ ಆಮ್ ವೆರಿ ಸಾರಿ. ದಿಸ್ ಈಸ್ ಎ ಕಾಮನ್ ಫಿನಾಮಿನಾ ವಿತ್ ಆಲ್ ದ ಲೀಡರ್ಸ್. ಅದನ್ನು ಹೇಳಿದ ತಕ್ಷಣ ನಾಳೆ ಇನ್ನೊಂದು ರಿಪ್ಲೈ ಕೊಡ್ಲಿಕ್ಕೆ ಆಗಲ್ಲ. ನೋ, ಐ ಆಮ್ ವೆರಿ ಸಾರಿ. ಅಂತ ನಿಮ್ಗೆ ಭಾಸ ಆಗಿತ್ತು. ನಾನು ಕಾಂಗ್ರೆಸ್ ಟಿಕೆಟ್ ಕೇಳಿದ್ದು ಹೌದು, ಇಲ್ಲ ಅಂತಿಲ್ಲ. ನಾನು ಯಾವುದು ಡಿನೈ ಮಾಡಲ್ಲ, ಇರೋ ವಿಚಾರನ ನಾನು ಯಾವುದು ಡಿನೈ ಮಾಡಲ್ಲ. ಒಂದು ವೇಳೆ ಮಹಾರಾಜರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಇದೇ ಸ್ಟ್ಯಾಂಡ್ ತಗೋತಾ ಇದ್ದು, ನಾನು ಮಹಾರಾಜರೇ JDS ಕ್ಯಾಂಡಿಡೇಟ್ ಆಗಿದ್ರು ಇದೇ ಸ್ಟ್ಯಾಂಡು, ಮಹಾರಾಜರು BJPಗೆ ಇದೇ ಸ್ಟ್ಯಾಂಡ್ ಇತ್ತು, ಯುನಾನಿಮಸ್. ಎಸ್, ವೈ ನಾಟ್? ವಿಜೇಂದ್ರ ಅವ್ರ ಹೋಗಿ ಬಳ ಹೋಗ್ತಾ ಇತ್ತು. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.